ಇಂದು ನಾವು ಮೀನಿನ ಕಿವಿಯ ಮೂಳೆಗಳ ಕುರಿತಾದ ಪರದೆಯ ಮೇಲೆ ಸಮುದ್ರದ ಉಷ್ಣತೆಯನ್ನು ಪತ್ತೆಹಚ್ಚಲು ಸಹಾಯ ಮಾಡುವ ಚಿತ್ರಗಳನ್ನು ಗಮನಿಸೋಣ. ಇಸ್ಕ್ ಇದರೊಂದಿಗೆ ಭಾರತೀಯ ಉಪಖಂಡದ ಸಾಗರಗಳು ಮತ್ತು ಸಮುದ್ರಗಳಲ್ಲಿ ಸ್ಥಳೀಯ ಮೀನು ಪ್ರಭೇದಗಳೊಂದಿಗೆ ಅದೇ ಅಧ್ಯಯನವನ್ನು ಮಾಡಲು ನಾವು ಉತ್ಸುಕರಾಗಿದ್ದೇವೆ. ಅಟ್ಲಾಂಟಿಕ್ ಸಾಗರದ ಸಮುದ್ರದ ನೀರಿನ ತಾಪಮಾನವನ್ನು ಅಂದಾಜು ಮಾಡುವ ಯಶಸ್ವಿ ಅಧ್ಯಯನವನ್ನು ಕೈಗೊಂಡ ನಂತರ ಭಾರತೀಯ ವಿಜ್ಞಾನ ಸಂಸ್ಥೆಯ ಸಂಶೋಧಕರು ಇಸ್ಕ್ ಈಗ ತಮ್ಮ ಅಧ್ಯಯನವನ್ನು ಹಿಂದೂ ಮಹಾಸಾಗರ ಮತ್ತು ಅರೇಬಿಯನ್ ಸಮುದ್ರಕ್ಕೆ ವಿಸ್ತರಿಸಲು ಉತ್ಸುಕರಾಗಿದ್ದಾರೆ. ಸೆಂಟರ್ ಫಾರ್ ಅರ್ಥ್ ಸೈನ್ಸಸ್ ಇಸ್ಕ್ಯ ಸಂಶೋಧಕರು ಮೀನಿನ ಓಟೋಲಿತ್ಗಳ ಕಿವಿಗಳಲ್ಲಿನ ಮೂಳೆಗಳನ್ನು ತನಿಖೆ ಮಾಡುವ ಮೂಲಕ ಪ್ರಾಚೀನ ಸಮುದ್ರದ ನೀರಿನ ತಾಪಮಾನ ಮತ್ತು ತಾಪಮಾನದಲ್ಲಿನ ಏರಿಕೆಯನ್ನು ಅಂದಾಜು ಮಾಡಲು ಒಂದು ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ಅಟ್ಲಾಂಟಿಕ್ ಕಾರ್ಡ್, ಬ್ಲ್ಯಾಕ್ ಟ್ರಂಪ್ ಮತ್ತು ಸ್ನ್ಯಾಪರ್ ಸೇರಿದಂತೆ 5 ಮೀನು ಜಾತಿಗಳನ್ನು ಅಧ್ಯಯನಕ್ಕಾಗಿ ಮೌಲ್ಯಮಾಪನ ಮಾಡಲಾಗಿದೆ. ಇವು ಸಾಮಾನ್ಯ ಮೀನುಗಳಾಗಿವೆ ಮತ್ತು 2-25 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಉಳಿಯುತ್ತವೆ ಎಂದು ತಿಳಿದುಬಂದಿದೆ. ಇದರೊಂದಿಗೆ ನಾವು ಸಾಗರಗಳಲ್ಲಿತ್ತು ಭಾರತೀಯ ಉಪಖಂಡದಲ್ಲಿನ ಸಮುದ್ರಗಳು ಸ್ಥಳೀಯ ಮೀನು ಜಾತಿಗಳೊಂದಿಗೆ ನೀವು ಹಿಂದಿನ ಕಾಲಕ್ಕೆ ಹೋದಾಗ ನೀವು ಯಾವುದೇ ಪಳೆಯುಳಿಕೆಗೊಂಡ ಸಮುದ್ರದ ನೀರನ್ನು ಹೊಂದಿಲ್ಲ. ಹವಳಗಳಂತೆ ಓಟೋಲಿತ್ಗಳನ್ನು ಕ್ಯಾಲ್ಸಿಯಂ ಕಾರ್ಬೋನೇಟ್ನಿಂದ ತಯಾರಿಸಲಾಗುತ್ತದೆ ಮತ್ತು ಸಮುದ್ರದ ನೀರಿನಿಂದ ಖನಿಜಗಳನ್ನು ಸಂಗ್ರಹಿಸುವ ಮೂಲಕ ಮೀನಿನ ಜೀವಿತಾವಧಿಯಲ್ಲಿ ಬೆಳೆಯುತ್ತದೆ. ಮರದ ಉಂಗುರಗಳಂತೆಯೇ ಈ ಓಟೋಲಿತ್ಗಳು ಮೀನಿನ ವೆಸ್ಸು, ವಲಸೆಯ ಮಾದರಿಗಳು ಮತ್ತು ಮೀನುಗಳು ವಾಸಿಸುತ್ತಿದ್ದ ನೀರಿನ ಪ್ರಕಾರದ ಸುಳಿವುಗಳನ್ನು ಸಹ ಹಿಡಿದಿಟ್ಟುಕೊಳ್ಳುತ್ತವೆ. ಪ್ರಸ್ತುತ ಅಧ್ಯಯನದಲ್ಲಿ ನಾವು ಜುರಾಸಿಕ್ ಅವಧಿಯಷ್ಟು ಹಿಂದೆಯೇ ಪಳೆಯುಳಿಕೆಗೊಳಿಸಿದ ಓಟೋಲಿತ್ ಮಾದರಿಗಳನ್ನು ಕಂಡುಹಿಡಿದಿದ್ದೇವೆ ಎಂದು ಅವರು ಹೇಳಿದರು. ನೀವು ಸಮಯಕ್ಕೆ ಹಿಂತಿರುಗಿದಾಗ ನೀವು ಯಾವುದೇ ಪಳೆಯುಳಿಕೆಯ ಸಮುದ್ರದ ನೀರನ್ನು ಹೊಂದಿಲ್ಲ. ಹವಳಗಳಂತೆ ಓಟೋಲಿತ್ಗಳನ್ನು ಕ್ಯಾಲ್ಸಿಯಂ ಕಾರ್ಬೋನೇಟ್ನಿಂದ ತಯಾರಿಸಲಾಗುತ್ತದೆ ಮತ್ತು ಸಮುದ್ರದ ನೀರಿನಿಂದ ಖನಿಜಗಳನ್ನು ಸಂಗ್ರಹಿಸುವ ಮೂಲಕ ಮೀನಿನ ಜೀವಿತಾವಧಿಯಲ್ಲಿ ಬೆಳೆಯುತ್ತದೆ. ಮರದ ಉಂಗುರಗಳಂತೆಯೇ ಈ ಓಟೋಲಿತ್ಗಳು ಮೀನಿನ ವಯಸ್ಸು, ವಲಸೆಯ ಮಾದರಿಗಳು ಮತ್ತು ಮೀನುಗಳು ವಾಸಿಸುತ್ತಿದ್ದ ನೀರಿನ ಪ್ರಕಾರದ ಸುಳಿವುಗಳನ್ನು ಸಹ ಹಿಡಿದಿಟ್ಟುಕೊಳ್ಳುತ್ತವೆ. ಪ್ರಸ್ತುತ ಅಧ್ಯಯನದಲ್ಲಿ ಕ್ಯಾಲ್ಸಿಯಂ ಐಸೋಟೋಪ್ ಅನುಪಾತಗಳು ಮತ್ತು ತಾಪಮಾನಗಳ ನಿಕಟ ಪರಸ್ಪರ ಸಂಬಂಧದೊಂದಿಗೆ ಸಾಗರವು ಬೆಚ್ಚಗಾಗುತ್ತಿದ್ದಂತೆ ಕಾರ್ಬೋನೇಟೆಡ್ ಪಾನೀಯವು ತನ್ನ ಫಿಜ್ ಅನ್ನು ಕಳೆದುಕೊಳ್ಳುತ್ತದೆ. ಸಂಶೋಧಕರು ಈಗ ತಮ್ಮ ವಿಧಾನವನ್ನು ಪಳೆಯುಳಿಕೆ ಮಾದರಿಗಳಲ್ಲಿ ಬಳಸಬಹುದೆಂದು ವಿಶ್ವಾಸ ಹೊಂದಿದ್ದಾರೆ. ಭೂಮಿಯ ಇತಿಹಾಸವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಆರಂಭಿಕ ಸಮುದ್ರದ ನೀರಿನ ತಾಪಮಾನವನ್ನು ಮ್ಯಾಪಿಂಗ್ ಮಾಡುವುದು ಮುಖ್ಯವಾದುದು. ಭವಿಷ್ಯದಲ್ಲಿ ಏನಾಗುತ್ತದೆ ಎಂಬುದರ ಕುರಿತು ನಮ್ಮ ತಿಳುವಳಿಕೆಗೆ ಪ್ರಮುಖವಾಗಿದೆ.